ಅದರಿಂದಾಗಿ ಆ ಬಗೆಯ ಸಾಂಸ್ಥಿಕ ಪ್ರಯತ್ನಗಳು ದೊಡ್ಡ ಪ್ರಮಾಣದಲ್ಲಿ ನಡೆಯಬೇಕಾಗಿದೆ ಮತ್ತು ಭಾಷೆಯ ಹಲವು ವಲಯಗಳಲ್ಲಿ ಅದು ರಚನೆಯ ವಲಯಗಳಿರಬಹುದು ಮತ್ತು ಅದರ ಬಳಕೆಯ ವಲಯಗಳಿರಬಹುದು ಕಲಿಕೆ ಮತ್ತು ಬೋಧನೆಯ ವಲಯಗಳಿರಬಹುದು ಈ ವಲಯಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಬೆಳಗ್ಗೆ ಒಂದು ಸಣ್ಣ ಸೂಚನೆಯನ್ನು ಕಿರಣ್ ಅವರು ಕೊಟ್ಟರು ತಂತ್ರಜ್ಞಾನದ ವಲಯದಲ್ಲಿ ತಂತ್ರಜ್ಞಾನದ ವಲಯದಲ್ಲಿ ನಾವು ನಡೆದಿರತಕ್ಕಂಥ ರಿಸರ್ಚ್ ಇದೆಯಲ್ಲ ಕನ್ನಡಕ್ಕೆ ಅದನ್ನು ಹೊಂದಿಸುವ ಪ್ರಯತ್ನಗಳು ಕನ್ನಡದ ರಿಸರ್ಚ್ಗಳನ್ನಕ್ಕಿಂತ ಕನ್ನಡವನ್ನು ತಂತ್ರಜ್ಞಾನವನ್ನು ಹೊಂದಿಸುವ ಪ್ರಯತ್ನಗಳಿವೆ ಆ ಪ್ರಯತ್ನಗಳು ಈಗ ಸಾಕಷ್ಟು ನಡೆದಿವೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ತುಂಬ ಈ ಮಾಡಿದ್ದನ್ನೇ ಮಾಡ್ತಕ್ಕಂಥದ್ದು ಯಾರೇನು ಮಾಡಿರ್ತಾರೆ ಅದನ್ನು ಇನ್ನೊಬ್ಬರು ಮಾಡ್ತಕ್ಕಂಥದ್ದು ಒಂದು ವರ್ಡ್ ಪ್ರೊಸೆಸರ್ ಅಲ್ಲಿ ಕನ್ನಡವನ್ನು ಹೇಗೆ ಟೈಪ್ ಮಾಡಬೇಕು ಅದೊಂದು ಟೆಕ್ಸ್ಟನ್ನು ಹೇಗೆ ಎಂಟರ್ ಮಾಡಬೇಕು ಎಡಿಟ್ ಮಾಡಬೇಕು ಸರ್ಚ್ ಅಂಡ್ ಫೈಂಡ್ ಮಾಡಬೇಕು ಇತ್ಯಾದಿಗಳ ಬಗ್ಗೆ ಒಂದು ಮಾದರಿ ಇದೆ ಆ ಮಾದರಿಗೆ ಕನ್ನಡವನ್ನು ಹೊಂದಿಸ್ತಕ್ಕಂಥದ್ದು ಎಂ ಎಸ್ ವರ್ಡ್ ಅಲ್ಲಿ ಮಾಡ್ತಿರೋ ಅಥವಾ ಲಿನಕ್ಸ್ ಅಲ್ಲಿ ಮಾಡ್ತಿರೋ ಯಾವುದ್ರಲ್ಲಿ ಮಾಡ್ತಿರೋ ಅದು ನೀವೇನೋ ಮಾಡಿರ್ತೀರಿ ಆದರೆ ಇನ್ನೊಬ್ರು ಅಂಥದ್ದೇ ಇನ್ನೊಂದು ಎಡಿಟಿಂಗ್ ಪ್ಯಾಡ್ ಅನ್ನ ಸಿದ್ಧ ಮಾಡ್ಕೊಡ್ತಾರೆ ಮತ್ತೊಬ್ರು ಅಂತದೇ ಎಡಿಟಿಂಗ್ ಪ್ಯಾಟರ್ನ್ ಸಿದ್ಧ ಮಾಡ್ಕೊಡ್ತಾರೆ ಅವುಗಳ ನಡುವೆ ಕೆಲವು ಸಂದರ್ಭದಲ್ಲಿ ಕನ್ವರ್ಟಬಿಲಿಟಿ ಇರ್ತದೆ ಇನ್ ಕಡೆ ಕನ್ವರ್ಟಬಿಲಿಟಿ ಇಲ್ಲ ಸದ್ಯಕ್ಕೆ ನುಡಿ ಮತ್ತು ಬರಹಗಳ ನಡುವೆ ಆ ಗೊಂದಲ ಇಲ್ಲ ಸದ್ಯ ಕನ್ವರ್ಟಬಿಲಿಟಿ ಇದೆ ಆದರೆ ಕೀಬೋರ್ಡ್ಗಳ ವಿನ್ಯಾಸ ಕಿವಿ ಮಣೆಗಳ ವಿನ್ಯಾಸ ಕನ್ನಡ ವಿಶ್ವವಿದ್ಯಾಲಯ ಕೂಡ ಕುವೆಂಪು ತಂತ್ರಾಂಶ ಅನ್ನೋ ಹೆಸರಿನಲ್ಲಿ ಬೇರೆ ಬೇರೆ ಕೀಲಿ ಮನೆಗಳ ವಿನ್ಯಾಸಗಳನ್ನು ತಯಾರು ಮಾಡಿಕೊಡ್ತೀನಿ ಅಂತ ಹೊರಡ್ತಾ ಇದೆ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಬೇರೆ ಬೇರೆ ಕೀಲಿ ಮನೆಗಳ ವಿನ್ಯಾಸ ಅಗತ್ಯವೇ ಕನ್ನಡವನ್ನ ಇವತ್ತು ಬರೆಯೋದಕ್ಕೆ ಸಿದ್ಧ ಇರತಕ್ಕಂಥ ಎಲ್ಲ ಅಧ್ಯಾಪಕರು ಜನರು ಕಂಪ್ಯೂಟರ್ಲ್ಲಿ ಎಂಟರ್ ಮಾಡೋಕೆ ಸಿದ್ಧ ಇರತಕ್ಕಂಥವ್ರಿಗೆ ಅವ್ರಿಗೆ ಯಾವುದೇ ಕಂಪ್ಯೂಟರ್ ಮುಂದೆ ಕೂತ್ಕೊಂಡ್ರು ಯಾವುದೇ ತಂತ್ರಾಂಶದ ಮುಂದೆ ಕೂತ್ಕೊಂಡ್ರು ಕೆಲಸ ಮಾಡೋದು ಒಂದು ಬಗೆಯ ಕೀಲಿ ಮನೆ ಇದ್ರೆ ಸಾಕು ನಿಮ್ಮ ಹತ್ರ ಇರತಕ್ಕಂಥ ಕ್ವಾರಿಟಿನೇ ಇಂಗ್ಲಿಷ್ನ ಕೀಲಿ ಮನೆ ಅಜ್ಞಾನ ಬದಲಾಯಿಸಕ್ಕಾಗೋದಿಲ್ಲ ಒಂದೊಂದು ಫ್ರಾನ್ಸ್ಗೆ ಹೋದರೆ ಮಾತ್ರ ಇಟ್ ಗೆಟ್ ಡಿಫ್ರೆಂಟ್ ಏನು ಕೀಲಿ ಮನೆ ಬೇರೆ ಕಾಣಿಸುತ್ತೆ ಹೊರತು ಅಲ್ಲಿ ಹುಡುಕ್ಬೇಕು ನೀವು ಕಟ್ಟಿ ಕೀಲಿ ಮನೆಗೆ ನಿಮಗೆ ಫ್ರಾನ್ಸ್ನಲ್ಲಿ ಹುಡುಕ್ಬೇಕಾಗ್ತದೆ ನಿಮ್ಗೆ ಸಿಗ್ರೆ ಹೋಗ್ಬೋದು ಅದು ಆದರೆ ಭಾರತದಲ್ಲಂತೂ ಮತ್ತು ಕನ್ನಡ ಮಾತಾಡಿ ತಮಿಳು ಮಾತಾಡಿ ತೆಲುಗು ಮಾತಾಡಿ ಇವರೆಲ್ಲರೂ ಕೂಡ ಸಿಗ್ತಕ್ಕಂಥದ್ದು ಅದೇ ಕೀಲಿ ಮನೆ ಆ ಕೀಲಿ ಮನೆಯ ವಿನ್ಯಾಸದಲ್ಲಿ ಯಾವ ಅಕ್ಷರಕ್ಕೆ ಯಾವುದು ಕೀಲಿ ಕನ್ನಡದ ಹೊಂದಾಣಿಕೆ ಆಗಬೇಕು ಅಂತ ಅನ್ನೋದನ್ನು ಒಂದ್ಸತಿ ಅಭ್ಯಾಸ ಮಾಡಿಸೋ ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡ್ತಾ ಇರ್ತಾರೆ ಇಲ್ಲೂ ಕೂಡ ಅವ್ರ ಇನ್ಪುಟ್ಗಳು ಬಹಳ ಕಡಿಮೆ ಇವೆ ಉದಾಹರಣೆಗೆ ಇಂಕಿ ಅಥವಾ ಸಿಡ್ಯಾಕ್ನವ್ರು ಮಾಡಿರತಕ್ಕಂಥ ಕೀಲಿ ಮನೆಯನ್ನು ನೋಡೋಣ ಅವರು ಕನ್ನಡದ ಭಾಷಿಕ ರಚನೆಯನ್ನೇ ಮೂಲಭೂತವಾಗಿ ತಮ್ಮ ತಲೆಯಲ್ಲಿ ಇಟ್ಕೊಳ್ಳದೇನೆ ಮಾಡಿದಂಥ ಒಂದು ಕೀಲಿ ಮನೆ ಅವರು ಬಲಗೈಗೆ ಸ್ವರಗಳನ್ನು ಎಡಗೈಗೆ ವ್ಯಂಜನಗಳನ್ನು ಕೊಟ್ಬಿಟ್ರು ಅದನ್ನು ನೀವೇನೋ ಟೈಪ್ ಮಾಡೋಕೆ ಹೋದರೆ ನೀವು ಹೊಂದ್ಕೋಬೋದು ಹೊಂದ್ಕೊಳ್ಳೋಕ್ಕಾಗಲ್ಲ ಅಂತಲ್ಲ ಏನು ಮಾಡ್ಕೊಂಡು ಇವತ್ತು ಕೂಡ ಬಳಸೋರಿದ್ದಾರೆ ಸಿಡ್ಯಾಕ್ ಕೀಲಿ ಮನೆಯನ್ನು ಬಳಸೋರಿದ್ದಾರೆ ಎಲ್ಲ ಸ್ವರಗಳು ಒಂದು ಕಡೆ ಸಿಗುತ್ತವೆ ನಿಮಗೆ ಎಲ್ಲ ವ್ಯಂಜನಗಳು ಮತ್ತೊಂದು ಕಡೆ ಸಿಗುತ್ತವೆ ನಿಮಗೆ ಅದು ನಾವು ಬಳಸುವ ನುಡಿಯ ಅಥವಾ ಅದು ಯಾವುದು ಬರಹದ ಕೀಲಿ ಮನೆಗಳಲ್ಲಿ ಬರಹದ್ದು ಬಿಡಿ ಅದು ಇಂಗ್ಲಿಷ್ನ ಅಕ್ಷರಗಳನ್ನೇ ಹೊಂದಿಸ್ಕೊಂಡು ಮಾಡ್ತಾ ಇರ್ತಕ್ಕಂಥ ಕೀಲಿ ಅಂದರೆ ಒಂದು ಬಗೆಯ ಪ್ರಮಾಣ ಅಥವಾ ಒಂದು ಒಂದೇ ಒಂದು ಕೀಲಿ ಮನೆಗೆ ಎಲ್ಲ ಕನ್ನಡಿಗರನ್ನು ಒಗ್ಗಿಸ್ತಕ್ಕಂಥದ್ದು ಹಲವರಿಗೆ ಬೇರೆ ಬೇರೆ ಕಡೆಗಳಲ್ಲಿ ತಂತ್ರಜ್ಞಾನವನ್ನು ಬಳಸಬೇಕಾಗಿ ಬಂದಾಗ ನೀವು ಯೂಸ್ ಮಾಡ್ತಾ ಇರೋದು ಕಂಪ್ಯೂಟರ್ ಬಳಸ್ತಾ ಇದ್ದೀರೋ ಅಥವಾ ನೀವು ಮೊಬೈಲಲ್ಲಿ ಬಳಸ್ತಾ ಇದ್ದೀರೋ ಅಥವಾ ಮತ್ತೆಲ್ಲೋ ಬಳಸ್ತಾ ಇದ್ದರೆ ತಂತ್ರಜ್ಞಾನದ ಅನ್ವೇಷಣೆ ಅನ್ವಯದಲ್ಲಿ ಬೇರೆ ಬೇರೆ ಕಡೆ ಬಳಸ್ತಾ ಇದ್ದರೆ ನೀವು ಕೀಬೋರ್ಡ್ನ ಕೀಲಿಮಣೆಯನ್ನು ಆ ರೀತಿ ಹಲವು ಮಾಡ್ಕೊಳ್ಬೇಕಾಗಿಲ್ಲ ಮತ್ತು ಯೂನಿಕೋಡ್ನ ಸಮಸ್ಯೆಗಳನ್ನು ಕೂಡ ಹೇಳಿದರು ಆಮೇಲೆ ಲಿಪಿ ವಿನ್ಯಾಸಕ್ಕೂ ಸಂಬಂಧಪಟ್ಟ ಫಾಂಟ್ಸ್ಗಳಿಗೆ ಸಂಬಂಧಪಟ್ಟ ಇವತ್ತು ಕೂಡ ಕನ್ನಡಕ್ಕೆ ಪ್ರಿಂಟ್ಗೆ ಅಥವಾ ರನ್ನಿಂಗ್ ಫಾಂಟ್ಸ್ಗಳು ಅಂತ ಏನು ಹೇಳ್ತೀವಿ ಅದಕ್ಕೆ ಒಳ್ಳೆಯ ಫಾಂಟ್ಸ್ಗಳಿಲ್ಲ ಕನ್ನಡದಲ್ಲಿ ಒಂದು ಎರಡು ಫಾಂಟ್ಸ್ಗಳನ್ನು ಬಿಟ್ಟರೆ ನಿಮಗೆ ಟೆಕ್ಸ್ಟನ್ನು ಪ್ರಿಂಟ್ ಮಾಡೋದಕ್ಕೆ ಕಣ್ಣಿಗೆ ಹೊಂದಿಸುವ ರೀತಿಯ ಫಾಂಟ್ಸ್ಗಳು ಇಲ್ಲವೇ ಇಲ್ಲ ಅದು ನಾನು ನುಡಿ ಒಂದೀಗೂ ಹೇಳ್ತೀನಿ ಮತ್ತು ಬರಹದ್ದಕ್ಕೂ ಹೇಳ್ತೀನಿ ಡಿ ಎನ್ ಎಸ್ ಪುಸ್ತಕಗಳನ್ನು ಕೆಲವು ಸಂದರ್ಭದಲ್ಲಿ ಓದೋಕೆ ಕಷ್ಟ ಆಗ್ತದೆ ಯಾಕೆ ಅಂತಂದರೆ ಅದರ ಫಾಂಟ್ಸ್ಗಳಿಂದಾಗಿ ಮತ್ತೆ ಇಟಾಲಿಕ್ಸ್ ಓರೆ ಅಕ್ಷರಗಳು ಇಂಗ್ಲೀಷ್ನಲ್ಲಿ ಹೊಂದ್ಕೊಳ್ಳೋ ಕನ್ನಡಕ್ಕೆ ಹೊಂದೋದಿಲ್ಲ ದಪ್ಪ ಅಕ್ಷರಗಳು ಹೊಂದೋದಿಲ್ಲ ದಪ್ಪ ಅಕ್ಷರಗಳು ಯಾರೋ ಅಕಸ್ಮಾತ್ ಆಗಿ ಇಂಕ್ ಜಾಸ್ತಿ ಅದನ್ನು ಕಾಣಿಸ್ತಾ ಇರ್ತದೆ ಕನ್ನಡದಲ್ಲಿ ಸೊ ಅದರಿಂದಾಗಿ ಇದಕ್ಕೆಲ್ಲ ಹೊಸ ಬಗೆಯ ಇದು ಕೇವಲ ಕನ್ನಡ ಭಾಷಾಶಾಸ್ತ್ರ ರಿಸರ್ಚ್ ಅಂದರೆ ಅಲ್ಲ ಭಾಷಾಶಾಸ್ತ್ರ ರಿಸರ್ಚ್ ಸೇರಬೇಕಾಗ್ತದೆ ಅದಕ್ಕೆ ತಂತ್ರಜ್ಞಾನಿಗಳು ಸೇರಬೇಕಾಗ್ಬಿಡ್ತದೆ ಯಾರು ಯೂಸ್ ಮಾಡ್ತಾ ಇರ್ತಾರೆ ಅದನ್ನು ಬಳಸ್ತಾವ್ರು ಇರ್ತಾರೆ ಅವರು ಸೇರಬೇಕಾಗ್ಬಿಡ್ತದೆ ಸೋ ಮೆನಿ ಥಿಂಗ್ಸ್ ಅವೆಲ್ಲ ಒಟ್ಟಿಗೆ ಸೇರಿಸಿ ರಿಸರ್ಚ್ ಇದೊಂದು ದೊಡ್ಡ ಫೀಲ್ಡ್ ಈ ಫೀಲ್ಡಲ್ಲಿ
ತಂತ್ರಜ್ಞಾನದ ಕೆಲಸ ಆಗಬೇಕಾಗಿದೆ. ತಂತ್ರಜ್ಞಾನದ ವಲಯದಲ್ಲಿ ನಡೆಯಬೇಕಾಗಿದ್ದ ರಿಸರ್ಚ್ ಅನ್ನ ಪಟ್ಟಿಯನ್ನು ನಾನು ಕೊಡ್ತಾ ಹೋದರೆ ಬಹುಶಃ ರಾತ್ರಿ 11 ಗಂಟೆ ಮುಗಿಬಹುದು. ಅಲ್ಲಿವರೆಗೆ ನೀವು ಯಾರು ಇರಲಿಲ್ಲ. ಅದರಿಂದ ಅದು ಏನು ಕೆಲಸ ಆಗಿಲ್ಲ ಕನ್ನಡದ ಮಟ್ಟಿಗೆ ಅಂತ ಅನ್ನೋದು ಮಾತ್ರ ಹೇಳ. ಇವೆಲ್ಲ ವಿವಾದಿಸ್ಕೊಂಡು ರಿಸರ್ಚ್ ಮಾಡಬೇಕಾಗಿದೆ. ಮತ್ತೆ ನಾನು 1 ಗಂಟೆ ತಗೊಳ್ಳೋದಿಲ್ಲ ಅಂತ ಅಂದ್ಕೊಂಡಿದ್ದೆ, ತಗೊಂಡ್ಬಿಟ್ಟಿದ್ನಿ. ಈಗ ತನ್ನ ಮಾತನ್ನ ನಿಲ್ಲಿಸ್ತೀನಿ.